बेडके हा वाल्मिकी नगर परिसरातील रस्ता दुरुस्तीकरण कामास शुभारंभ. बेडके हा तारीख 9 येथील दसरा चौक पूर्व बाजूस वाल्मिकी नगर परिसरातील रस्ता सपाटीकरण, खडीकरण व डांबरीकरण कामासाठी म्हणून नेज जिल्हा पंचायत सदस्य सुदर्शन खोत यांच्या प्रयत्नाने CMGSY योजनेतून व MREGA योजनेतून 1,45,041,000 रुपये मंजूर झाले असून या कामाचा शुभारंभ सोमवार तारीख 8 रोजी ज्येष्ठ नेते गोपाळदादा पाटील यांच्या व जिल्हा पंचायत सदस्य सुदर्शन खोत यांच्या प्रमुख उपस्थितीत करण्यात आला. यावेळी JCB मशीनची पूजा ग्रामपंचायत अध्यक्षा मेघा मोहिते यांच्या हस्ते करण्यात आली. तर श्रीफळ ग्रामविकास अधिकारी AS झेंडे, गोपाळदादा पाटील, तालुका पंचायत सदस्य चांदमुल्ला, ग्रामपंचायत सदस्य संजय पाटील व शमनेवाडी बाबासाहेब खोत यांच्या हस्ते वाढवण्यात आला. यावेळी ग्रामपंचायत सदस्य प्रमोद पाटील म्हणाले, ज्येष्ठ नेते गोपाळदादा पाटील यांच्या मार्गदर्शनाखाली गावातील सर्व प्रभागातील विकास कामांबरोबर व्यवस्थित पाणीपुरवठा, गटार दुरुस्ती व स्वच्छता आदी कामांकडे अधिक लक्ष देण्यात येत असून गावाचा सर्वांगीण विकास करण्याचा एकच संकल्प असल्याचे सांगितले. यावेळी जिल्हा पंचायत सदस्य सुदर्शन खोत म्हणाले, मी जिल्हा पंचायत सदस्य म्हणून विविध योजनेतून बेडके हा गावातील विकास कामांसाठी जिल्हा पंचायतीकडून सुमारे 30 लाखांच्या वर निधी उपलब्ध करून दिला असून CC रस्ते, पेव्हर ब्लॉक, पाणंद रस्ते आदी पूर्ण झाले आहेत. उर्वरित कामेही लवकरात लवकर करून देण्यासाठी सतत प्रयत्नशील आहे. ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಈ ಪೂಜೆ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲರ ನಾಯಕರು, ನಮ್ಮ ಮಾರ್ಗದರ್ಶಕರಾದಂತಹ ಗೋಪಾಲದಾದ ಪಾಟೀಲ್ ಅವರೇ, ಬಿಡ್ಕ್ಯಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಮೋಹಿತ ವೈಣಿಯವರೇ, ಬಿಡ್ಕ್ಯಾ ಗ್ರಾಮ ಪಂಚಾಯತಿಯ ಎಲ್ಲ ಒಂದು ಸನ್ಮಾನನೀಯ ಸದಸ್ಯರೇ, ನಮ್ಮ ನಾಯಕರಾದಂಥ ಭವನ್ ಕಾಕ ಅವರೇ, ಶಂಕರದಾದ ಪಾಟೀಲ್ ಅವರೇ, ತಾಲೂಕು ಪಂಚಾಯಿತಿಯ ಸದಸ್ಯರಾದಂಥ ಜಾನ್ ಸಾಬ್ ಮುಲ್ಲಾ ಚಾಚಾ ಅವರೇ, ಉಪಸ್ಥಿತ ಬೇಡಿಕೆಯ ಗ್ರಾಮದ ಎಲ್ಲ ಗ್ರಾಮಸ್ಥರೇ, ಮುಖಂಡರೇ ಹಾಗೂ ನಮ್ಮ ಮಾಧ್ಯಮದ ಮಿತ್ರರೇ, ಇವತ್ತು ಜಿಲ್ಲಾ ಪಂಚಾಯಿತಿಯ ನನ್ನ ಒಂದು ಅನುದಾನದಲ್ಲಿ ಈ ಬೇಡಿಕೆಯ ಗ್ರಾಮದ ಮುಖ್ಯ ರಸ್ತೆಯಿಂದ ವಸಂತ್ ದೇಸಾಯಿಯವರ ಮನೆಯವರಿಗೆ ಒಂದು 500 ಮೀಟರ್ಗಳವರೆಗೆ ರಸ್ತೆ ಸುಧಾರಣಾ ಕಾರ್ಯಕ್ರಮವನ್ನು ನಾವು ಇವತ್ತು ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಇದಕ್ಕಾಗಿ ಜಿಲ್ಲಾ ಪಂಚಾಯಿತಿಯ ನನ್ನ ಒಂದು ಅನುದಾನದಲ್ಲಿ 338,300 ರೂಪಾಯಿಗಳನ್ನು ಹಾಗೂ ಒಂದು ಮನರೇಗಾ ಯೋಜನೆಯಲ್ಲಿ 2,02,700 ರೂಪಾಯಿ, ಹೀಗೆ 541,000 ರೂಪಾಯಿಗಳನ್ನು ಈ ಒಂದು ಕಾಮಗಾರಿಗಳಿಗೆ ನಾವು ಇವತ್ತು ಮೀಸಲಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡಿದ್ದೀವಿ. ಜಿಲ್ಲಾ ಪಂಚಾಯಿತಿಯ ಸುಮಾರು ನಾನು 6 ತಿಂಗಳ ಅವಧಿಯಲ್ಲಿ ಬೇಡಿಕೆಯ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ನಾನು ಕಾಮಗಾರಿಯನ್ನು ಕೈಗೊಂಡಿದ್ದೀನಿ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ, ರಸ್ತೆ ಆನಂದ ರಸ್ತೆಗಳಾಗಲಿ, ನಮ್ಮ ST ಕಾಲೋನಿಗಳಲ್ಲಿ ಶಿಶಿ ರಸ್ತೆಗಳಾಗಲಿ, ನಮ್ಮ ಬೇಡಿಕೆಯ ಗ್ರಾಮದ ಮುಖಂಡರು ಯಾವ್ಯಾವ ಒಂದು ಕೆಲಸಗಳನ್ನು ಹೇಳಿದರು, ನಮ್ಮ ವಿಠ್ಠಲ್ ರುಕ್ಮಾಯಿ ಮಂದಿರದ ಪರಿಸರದಲ್ಲಿ ಒಂದು CC ಹಾಕುವಂಥ ಕೆಲಸಗಳನ್ನಾಗಲಿ, ಸುಮಾರು ನನ್ನ ಅವಧಿಯಲ್ಲಿ 30 ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ನಾನು ಬೇಡಿಕೆಯ ಗ್ರಾಮಕ್ಕೆ ನೀಡಿದ್ದೀನಿ. ಬೇಡಿಕೆಯ ಗ್ರಾಮ ನನಗೆ ಯಾವತ್ತೂ ಕೂಡ ಒಂದು ವಿಶೇಷವಾದಂಥ ಆಶೀರ್ವಾದವನ್ನು ನೀಡ್ತಾ ಬಂದಿದೆ. ಸಿದ್ದೇಶ್ವರ ಒಂದು ದೇವರ ಆಶೀರ್ವಾದ, ಊರಿನ ಎಲ್ಲ ಗ್ರಾಮಸ್ಥರ ಒಂದು ಆಶೀರ್ವಾದದಿಂದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾನು ಆರಿಸಿ ಬಂದ ನಂತರ ಈ ಬೇಡಿಕೆಯ ಗ್ರಾಮದ ಬಗ್ಗೆ ವಿಶೇಷವನ್ನು ಕಾಳಜಿಯನ್ನು ವಹಿಸಿ ಇಲ್ಲಿ ಕಾಮಗಾರಿಗಳನ್ನು ನಾನು ಕೈಗೊಂಡಿದ್ದೀನಿ. ಮುಂದೆಯೂ ಕೂಡ ಉಳಿದಂಥ ಅವಧಿಯಲ್ಲಿ ಇನ್ನೂ ಉಳಿದಂಥ ಕಾಮಗಾರಿಗಳನ್ನು ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಬೇಡಿಕೆಯ ಗ್ರಾಮಸ್ಥರ ಒಂದು ಆಶೀರ್ವಾದ ಇದೇ ರೀತಿ ನನ್ನ ಮೇಲೆ ಇರಲಿ. ನಾವೆಲ್ಲರೂ ಕೂಡಿ ಬೇಡಿಕೆಯ ಶಮ್ಮಿಡವ ನಮ್ಮ ನೇಜ್ ಜಿಲ್ಲಾ ಪಂಚಾಯಿತಿಯ ಒಂದು ಅಭಿವೃದ್ಧಿಯನ್ನು ಹೀಗೆ ಮಾಡಿಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಇದು ಈ ಕಾಮಗಾರಿಯ ಗುತ್ತಿಗೆದಾರರು ಸುರೇಶ್ ಖೋತ್ ಇದ್ದಾರೆ. ಅವರು ಈ ಕಾಮಗಾರಿಯನ್ನು ಅತ್ಯಂತ ಉತ್ತಮ ರೀತಿಯಿಂದ ಮಾಡಬೇಕು. ಬೇಡಿಕೆಯ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ರ ಕಡೆ ಗಮನ ಹರಿಸಿ
ಕಾಮಗಾರಿಯನ್ನು ವ್ಯವಸ್ಥಿತ ರೀತಿಯಿಂದ ತಾವು ಮಾಡಿಸಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಯಾವೈ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಘಾ ಮೋಹಿತೆ ಯನ್ನಿ ಗ್ರಾಮ ವಿಕಾಸಬದ್ದಲ್ ಅಪ್ಲೆ ವಿಚಾರ ವ್ಯಕ್ತ ಕೇಲೆ. या प्रसंगी ग्राम पंचायतीचा उपाध्यक्ष स्वाती कांबळे, ग्राम पंचायत सदस्य शिवानंद भिजले, जीवन यादव, मनोज जाधव, प्रमित कुमार पाटील, संजय पाटील, तसेच माजी जिल्हा पंचायत सदस्य अशोक आरगे, शंकर पाटील, कल्याण भिजले, धनंजय मोहिते, नानासाहेब पाटील, दीपक खोत, धनंजय मोरे, महावीर पाटील, महम्मद मुल्ला, हसन मुल्ला, बाबूराव चौगुरे, कल्लाप्पा चिंचणे यांच्यासह इतर कार्यकर्ते व नागरिक उपस्थित होते.